ಮಹಾ ಮೈತ್ರಿ ಕಮಲ ದಳ ದೋಸ್ತಿ ಈ ವಿಚಾರಕ್ಕೆ ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ ಒಂದು ಕಡೆ ಜೆ ಡಿ ಎಸ್ ನಾಯಕರುಗಳು ಮೈತ್ರಿ ಫಿಕ್ಸ್ ಅಂತ ಹೇಳ್ತಾ ಇದ್ರೆ ಮತ್ತೊಂದು ಕಡೆ ಬಿ ಎಸ್ ಯಡಿಯೂರಪ್ಪನವರು ನಿನ್ನೆ ದೆಹಲಿಗೆ ಹೋಗಿ ಮೈತ್ರಿಯ ವಿಚಾರಕ್ಕೆ ಪ್ಲೇಟ್ ಅನ್ನ ಚೇಂಜ್ ಮಾಡಿದ್ದಾರೆ ಹಾಗಾದ್ರೆ ಮಹಾಮೈತ್ರಿಯ ಮೈತ್ರಿಯ ವಿಚಾರಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ನೋಡ್ತಾ ಹೋಗೋಣ ಲೋಕಸಭಾ ಚುನಾವಣೆಗೆ ಬಿ ಜೆ ಪಿ ಹಾಗೂ ಕಾಂಗ್ರೆಸ್ ಮೈ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿ ಮಾಡಿಕೊಳ್ಳಲು ಸಿದ್ಧತೆಯನ್ನು ಮಾಡಿಕೊಳ್ತಿದ್ದಾರೆ ಹೀಗಿರುವಾಗಲೇ ಜೆ ಜೊತೆ ಮೈತ್ರಿಗೆ ಹೈಕಮಾಂಡ್ ಮಾತ್ರ ರೆಡಿಯಾಗಿದೆ ರಾಜ್ಯ ಬಿ ಜೆ ಪಿ ಇನ್ನೂ ಕೂಡ ರೆಡಿಯಾಗಿಲ್ವಾ ಅನ್ನುವ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ ರಾಜ್ಯ ನಾಯಕರಲ್ಲಿ ಕೆಲವರಿಗೆ ಮೈತ್ರಿ ಅಗತ್ಯ ಇಲ್ಲ ಎಂಬ ಭಾವನೆ ಇದೆಯಂತೆ ಮೈತ್ರಿಗೆ ಖುದ್ದು ಹೈಕಮಾಂಡ್ ಆಸಕ್ತಿಯನ್ನು ತೋರಿಸ್ತಾ ಇರೋದ್ರಿಂದ ಅಸಮಾಧಾನಿತರು ಈಗ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೆಡಿಎಸ್ ಜೊತೆಗಿನ ಸ್ನೇಹಕ್ಕೆ ಕೆಲವರು ನಿರಾಸಕ್ತಿ ತೋರ್ತಾ ಇರುವ ವಿಚಾರ ಬಿಎಸ್ವೈ ಎಸ್ ವೈ ಮತ್ತು ವರಿಷ್ಠರ ಗಮನಕ್ಕೆ ತಂದಿರುವ ಸಾಧ್ಯತೆ ಇದೆ ಹಾಗಾದ್ರೆ ಲೋಕಸಮರಕ್ಕೆ ಮೈತ್ರಿ ವಿಚಾರದಲ್ಲಿ ಹೈಕಮಾಂಡ್ ಲೆಕ್ಕಾಚಾರ ಏನು ಕೆಲ ರಾಜ್ಯ ನಾಯಕರ ಅಭಿಪ್ರಾಯಕ್ಕೆ ವರಿಷ್ಠರ ಸಂದೇಶ ಏನು ಅನ್ನೋದೇ ಈಗಿರುವಂತಹ ಕುತೂಹಲ ಮತ್ತೊಂದು ಕಡೆ ಜೆ ಡಿ ಎಸ್ ಜೊತೆಗೆ ಸ್ನೇಹವನ್ನ ಬೆಳೆಸಿಕೊಂಡು ತನ್ನದೇ ಲೆಕ್ಕಾಚಾರವನ್ನು ಹಾಕಿ ಈ ಬಾರಿ ಮೈತ್ರಿ ದಾಳವನ್ನು ಉರುಳಿಸಲು ಹೈಕಮಾಂಡ್ ಪ್ಲಾನ್ ಮಾಡಿಕೊಂಡಿದೆಯಂತೆ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲಿಕ್ಕೆ ಮೈತ್ರಿ ಅನಿವಾರ್ಯವಾಗಿದೆ ಕೈ ಪಡೆಗೆ ಮತ ಪ್ರವಾಹವನ್ನು ತಡಿಲಿಕ್ಕೆ ಮೈತ್ರಿಯಿಂದ ಬ್ರೇಕ್ ಹಾಕಲು ಬಿಜೆಪಿ ತಂತ್ರವನ್ನು ರೂಪಿಸಿದೆ ಹೈಕಮಾಂಡ್ ಆತುರಕ್ಕೆ ರಾಜ್ಯ ಬಿಜೆಪಿಯ ನಾಯಕರು ಶಾಕ್ ಆಗಿಬಿಟ್ಟಿದ್ದಾರೆ ಹೈಕಮಾಂಡ್ ನಿಲುವಿಗೆ ಕೆಲವು ರಾಜ್ಯ ನಾಯಕರು ಒಳಗೊಳಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮೊನ್ನೆ ನಡೆದ ರಾಜ್ಯ ಪದಾಧಿಕಾರಿಗಳ ಸಭೆಯಲ್ಲಿ ಯಡಿಯೂರಪ್ಪ ಬೊಮ್ಮಾಯಿ ಎದರೆ ಮೈತ್ರಿ ಅನಗತ್ಯ ಅಂತೇಳಿ ಕೆಲವರಿಂದ ಬಹಿ ಬಹಿರಂಗವಾಗಿ ಅಭಿಪ್ರಾಯ ವ್ಯಕ್ತವಾಗಿದೆ ಕಾರ್ಯಕರ್ತರ ವಲಯದಲ್ಲಿ ಕೆಲವು ಕ್ಷೇತ್ರಗಳು ಮೈತ್ರಿಯಿಂದಲೇ ಕೈಬಿಟ್ಟು ಹೋಗಲಿದೆ ಅಂತೇಳಿ ಪದಾಧಿಕಾರಿಗಳು ಸಭೆಯಲ್ಲಿ ಎಚ್ಚರಿಸಿದ್ದಾರಂತೆ ಅತ ಹೈಕಮಾಂಡ್ ಹಠ ಇತ್ತ ಸ್ಥಳೀಯರ ಮುಖಂಡರ ವಿರೋಧ ಇದರ ಮಧ್ಯೆ ರಾಜ್ಯ ಬಿಜೆಪಿ ನಾಯಕರು ಗೊಂದಲದಲ್ಲಿ ಸಿಲುಕಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನು ದೆಹಲಿಯಿಂದ ಯಡಿಯೂರಪ್ಪ ಹೈಕಮಾಂಡ್ ನಾಯಕರಿಗೆ ಮೈತ್ರಿಯ ಬಗ್ಗೆ ಪಕ್ಷದೊಳಗಿನ ಪರ ವಿರೋಧದ ಅಭಿಪ್ರಾಯದ ವಿವರವನ್ನು ಕೊಟ್ಟಿದ್ದಾರೆ ಸಹಜವಾಗಿಯೇ ಈ ಎಲ್ಲ ಬೆಳವಣಿಗೆಗಳು ಮಹಾಮೈತ್ರಿಯ ವಿಚಾರಕ್ಕೆ ತೀವ್ರ ಕುತೂಹಲವನ್ನ ಕೆರಳಿಸ್ತಾ ಇರುವಂತಹದ್ದು ಒಂದು ಕಡೆ ಬಿ ಎಸ್ ಯಡಿಯೂರಪ್ಪನವರು ದೆಹಲಿಗೆ ತೆರಳಿದ್ದಾರೆ ಮತ್ತೊಂದು ಕಡೆ ರಾಜ್ಯ ಬಿಜೆಪಿಯ ಕೆಲವು ನಾಯಕರುಗಳು ಮಾಜಿ ಶಾಸಕರುಗಳು ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ಈ ಬೆನ್ನಲ್ಲೇ ಮಹಾ ಮೈತ್ರಿಯ ಈ ವಿಚಾರ ಯಾವಾಗ ಕ್ಲೈಮ್ಯಾಕ್ಸ್ ಅಂತ ತಲುಪುತ್ತೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು ಚುನಾವಣಾ ಸಮಿತಿ ಸಭೆ ಇದೆ ನಾನು ಅಪೇಕ್ಷಿತನ ಇರೋದ್ರಿಂದ ಇವತ್ತು ಹೋಗಿ ನಾಳೆ ವಾಪಾಸ್ ಬರ್ತೇನೆ ಬಹುಶಃ ಲೋಕಸಭಾ ಚುನಾವಣೆ ಚರ್ಚೆಗಳು ಚರ್ಚೆಗಳಾಗಬಹುದು ಅಂತಿಮ ತೀರ್ಮಾನ ಪ್ರಧಾನಿಯವರು ಅಮಿತ್ ಶಾ ಅವರು ಎಂತಾರೆ ಅದಕ್ಕೆ ನಾವು ಭದ್ರಾಗಿರ್ತೇವೆ ಅಂತ ಈಗಾಗಲೇ ಹೇಳಿದ್ದೇನೆ ಸೊ ಏನೇನು ಚರ್ಚೆ ಆಗುತ್ತೆ ಕಾದ್ ನೋಡ್ರಿ ಮಾತುಕತೆ ಆಗ ಮುಂಚೆ ಯಾವುದೇ ರಿಯಾಕ್ಷನ್ ಕೊಡೋಕೆ ಇಷ್ಟಪಡೋದಿಲ್ಲ ಬಂದು ಅವರು ಭೇಟಿ ಮಾಡಿ ಹೋಗಿದ್ದಾರೆ ದೇವೇಗೌಡರು ಪ್ರಧಾನಿಯವರನ್ನ ಅಮಿತ್ ಶಾ ಅವ್ರನ್ನ ಅಂತ ಗೊತ್ತಿದೆ ನನಗೆ ಅದು ಫರ್ದರ್ ಏನ್ ಬೆಳವಣಿಗೆಗಳು ಅಂತ ಗೊತ್ತಿಲ್ಲ ಇವತ್ತು ಚರ್ಚೆಗಳಾದ್ಮೇಲೆ ಏನಾದ್ರು ತೀರ್ಮಾನಗಳು ಪ್ರಧಾನಿಯವರಿಗೆ ಅಮಿತ್ ಶಾ ಅವ್ರಿಗೆ ಬಿಟ್ಟಂತದ್ದು ನಾನು ಎಷ್ಟು ಸೀಟ್ ಕೊಡ್ತೀರಾ ಬಿಡ್ತಾರೆ ಅಂತ ನಾನು ಹೇಳೋ ಅಧಿಕಾರನೂ ಇಲ್ಲ ನಾನು ಅಪ್ಪಂಗೆ ಪ್ರಸ್ತಾಪನೂ ಮಾಡೋದಿಲ್ಲ ನಾನಾಗೆ ಏನು ಪ್ರಸ್ತಾಪ ಮಾಡೋಲ್ಲ ಅವರಾಗೇನಾದರೂ ಚರ್ಚೆ ಮಾಡಿದ್ರೆ ನಮ್ಮ ಅಭಿಪ್ರಾಯಗಳು ಅಂತ ಕೇಳಿದ್ರೆ ನನ್ನ ಅಭಿಪ್ರಾಯಗಳನ್ನು ಕೊಡಬಹುದು